ಐದು ವರ್ಷದಲ್ಲಿ ಆಳ್ತಾರೆ ಇವರು ನಮ್ಮನ್ನು ಗುಲಾಂ ರಾಯ್ ಇವ್ರು ಇಂಗ್ಲೀಷ್ನವ್ರು ಮಾಡ್ಕೊತಿದ್ರಲ್ಲ ಆ ರೀತಿ ಗುಲಾಂ ರಾಯ್ ನಮ್ಮನ್ನು ಮಾಡ್ಕೊತಾರೆ ಇನ್ನು ಐದು ವರ್ಷ ಅವರೇ ರಾಜರು ನಲವತ್ತೈದು ದಾಟಿದ ಮೇಲೆ ದಯವಿಟ್ಟು ಅವ್ರನ್ನ ಎಂ ಪಿ ಎಲೆಕ್ಷನ್ ನಿಂತ್ಕೊಂಬಡಿ ಇಲ್ಲ ನಿಂತ್ಕೊಂಡ್ರೆ ಓಟ್ ಹಾಕಬೇಡಿ ದುಡ್ಡಿದ್ರೆ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಬೋದು ಚೀಪ್ ಆಗ್ಬೋದು ಅಲ್ಲ ರಾಜಕಾರಣಿ ಮಕ್ಕಳನ್ನ ರಾಜಕಾರಣಿ ಬೆಳೆಸ್ಬೇಡಿ ನಾನು ನಮ್ಮ ಜನ ಪಬ್ಲಿಕ್ ಹೇಳೋದು ಇಷ್ಟೇ ಸರ್ ನೆಕ್ಸ್ಟ್ ಹತ್ತು ತಿಂಗಳು ಎಲೆಕ್ಷನ್ ಇದೆ ಹತ್ತು ತಿಂಗಳಲ್ಲಿ ಸರ್ ಈ ದೇಶ ಚೇಂಜ್ ಆಗಬೇಕು ಅಂತ ಇದ್ದರೆ ದಯವಿಟ್ಟು ಏಜ್ ಬಾರ ಇರೋರು ಓಟ್ ಹಾಕಬೇಡಿ ಅವರು ಮನೆತನ ಅವರೇ ಮ ಅವ್ರ ಮಕ್ಕಳೇ ಆಮೇಲೆ ಅಮ್ಮ ಅವ್ರ ಮಕ್ಕಳೇ ಎಂ ಪಿ ಆಗಕ್ಕೆ ಬಿಡಬೇಡಿ ದಯವಿಟ್ಟು ಇವರು ಡೊಂಗಿ ಸರ್ಕಾರ ಏನೇ ಹೇಳಿದ್ರು ಆಮೇಷ ಹೇಳಿ ಐದು ವರ್ಷದಲ್ಲಿ ಆಳ್ತಾರೆ ಇವರು ನಮ್ಮನ್ನು ಗುಲಾಂ ರಾಯ್ರು ಇಂಗ್ಲೀಷ್ನವ್ರು ಮಾಡ್ಕೊತಿದ್ರಲ್ಲ ಆ ರೀತಿ ಗುಲಾಂ ರಾಯ್ ನಮ್ಮನ್ನು ಮಾಡ್ಕೊತಾರೆ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಲು ಕೈ ಬಿದ್ದು ದುಡ್ಡು ಹಂಚಿಬಿಟ್ಟು ಎಂಡ ಹಂಚ್ಬಿಟ್ಟು ಗೆಲ್ತಾರೆ ಹೊರತು ಇನ್ನು ಐದು ವರ್ಷ ಅವರೇ ರಾಜರು ಅಷ್ಟೇ ಸರ್ ಒಂದು ಎರಡನೇ ನಮ್ಮ ಪಬ್ಲಿಕ್ ನಾನು ಹೇಳೋದು ಒಂದೇ ಸರ್ ನಾನೇ ವಿಡಿಯೋ ಮಾಡಬೇಕು ಅಂತಿದ್ದೆ ಬಟ್ ಆದರೆ ಏನಪ್ಪ ಅಂದರೆ ವಿಡಿಯೋ ಮಾಡೋಣ ಅಂದರೆ ಅದನ್ನು ಜನ ಜನ ಲೈಕ್ ಮಾಡ್ತಾರೆ ಕೆಲವು ಜನ ಪಕ್ಷಭೇದ ಜಾತಿ ಮಾಡ್ತಾರೆ ನನಗೆ ಜಾತಿನೂ ಬೇಡ ಯಾವ ಪಕ್ಷದೂ ಅಲ್ಲ ಸರ್ ಯಾವ ಜಾತಿ ಬಗ್ಗೆನಲ್ಲ ಫಸ್ಟು ನಮ್ಮ ಜಾತಿ ಹೋಗ್ಬೇಕು ನಮ್ಮ ಇಂಡಿಯಾ ಉದ್ದಾರ ಆಗಬೇಕು ಅಂದರೆ ನಾನು ಯಾವ ಜಾತಿನ ಮನುಷ್ಯ ಜಾತಿ ಆ ಥರ ಬರೋ ಓರಲ್ ನಾವು ಯಾರೋ ಆರ್ ಆ ರಾಜ್ಯ ಅಲ್ಲ ಈ ರಾಜ್ಯ ತಮಿಳ್ನಾಡುಲ್ಲ ಆಂಧ್ರ ಅಲ್ಲ ಟೋಟಲ್ ಓರಲ್ ಇಂಡಿಯಾ ಇಂಡಿಯಾದ ಮನಭಾವನೆ ಬಂದು ನಾವು ಒಂದೇ ಮನುಷ್ಯ ಜನ್ಮ ಹೆಣ್ಣು ಗಂಡು ಎರಡೇ ಜಾತಿನ ಬಂದರೆ ಮಾತ್ರ ನಮ್ಮ ದೇಶ ಉದ್ದಾರ ಆಗೋದು ಈಗ ಹತ್ತು ತಿಂಗಳು ಎಲೆಕ್ಷನ್ ಬರುತ್ತಲ್ಲ ಸರ್ ನಾನು ಪಬ್ಲಿಕ್ ಹೇಳೋದು ಹಿಂಗೆ ನಾನೇ ವಾಟ್ಸಪ್ ಮಾಡಬೇಕು ಅಂತಿದ್ದೆ ಏಜ್ ಬಾರು ಫಸ್ಟ್ ಓಟ್ ಹಾಕಬೇಡಿ ಫಸ್ಟ್ ಅಬ್ಬಲ್ಲು ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಆಟೋ ಡಿಪಾರ್ಟ್ಮೆಂಟ್ಗೆ ಟ್ರೈನಿಂಗ್ ಬೇಕು ನೂರಾರು ಟ್ರೈನಿಂಗ್ ಇದೆ ಯಾಕೆ ಎಕ್ಸಾಮ್ ಇಲ್ಲ ಸರ್ ಕೊಡಿ ಎಕ್ಸಾಮು ಅವರು ಫಿಟ್ನೆಸ್ ಎರಡನೇದು ಎಜುಕೇಷನ್ ಮೂರನೇದು ಏಜ್ ಬಾರ್ ನಲವತ್ತೈದು ದಾಟಿದ ಮೇಲೆ ದಯವಿಟ್ಟು ಅವ್ರನ್ನ ಎಂ ಪಿ ಎಲೆಕ್ಷನ್ ನಿಂತ್ಕೊಂಬೇಡಿ ಇಲ್ಲ ನಿಂತ್ಕೊಂಡ್ರೆ ಓಟ್ ಹಾಕ್ಬೇಡಿ ಬೇರೆ ಅವಕಾಶ ಕೊಡಿ ಸರ್ ಯೂತಿ ಕೊಡಿ ಎಜುಕೇಟೆಡ್ ಕೊಡಿ ಒಂದು ಎರಡನೇದು ಮೂರನೇದು ಬಂದು ದುಡ್ಡು ಇದ್ದಾನೆ ಅವನ ಮಗನೇ ಎಂ ಪಿ ಹಾಕ್ತಾನೆ ಮೇಲೆ ಆಗ್ತಾನೆ ದುಡ್ಡು ಯಾರು ದುಡ್ಡು ಕೊಡ್ತಾರ ಅವ್ನಿಗೆ ಓಟ್ ಹಾಕಬೇಡಿ ಕೊಟ್ಟು ಈಸ್ಕೊಳ್ಳಿ ಓಟ್ ಹಾಕಬೇಡಿ ಒಂದು ಹೇಳೋದು ಏಜ್ ಬರೋ ಯಾರಾಗಿದೆಯೋ ನಲ್ವತ್ತೈದು ಫಾರ್ಟಿ ಫೈವ್ ಅಬವ್ ಯಾರ್ದಾಗಿದೆಯೋ ದಯವಿಟ್ಟು ಯಾರು ಓಟ್ ಹಾಕಬೇಡಿ ಅದು ಯಾವ ಪಕ್ಷದ ಇರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಸರ್ ಓಟ್ ಹಾಕ್ಬೇಡಿ ಅಂತ ನಾನು ಪಬ್ಲಿಕ್ ಹೇಳೋಕೆ ಇಷ್ಟಪಡ್ತೀನಿ ಒಂದು ಎರಡನೇದು ಬಂದು ಏನೇ ಮಾಡಿದ್ರು ಸರ್ ಏನು ಗೊತ್ತಾ ಅವರೇ ಟ್ರೈನಿಂಗ್ ಬೇಕು ಫಸ್ಟ್ ಆಫ್ ಆಲ್ ಅವ್ರಿಗೆ ಎಕ್ಸಾಮ್ ಇಡಬೇಕು ಎಲೆಕ್ಷನ್ ಮುಂದೆ ಎಲೆಕ್ಷನ್ ಕಮಿಟಿ ಹೇಳ್ತಾ ಇದ್ದೀನಿ ಸರ್ ಎಲೆಕ್ಷನ್ ಡಿಪಾರ್ಟ್ಮೆಂಟು ಅವ್ರು ಎಲೆಕ್ಷನ್ ನಿಂತ್ಕೊಳೋದಕ್ಕಿಂತ ಮುಂಚೆಗೆ ಅವ್ರಿಗೆ ಒಂದು ಎಕ್ಸಾಮ್ ಅಂತ ಮಾಡಲೇಬೇಕು ಇಲ್ಲ 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 ಮಾಡೋಕೆ ಹೆಂಗ್ ಬರ್ತಾರೆ ಸರ್ ಸ್ಟಿಕ್ಟ್ ಇದು ಒಂದು ಕಮಿಟಿ ಬಂದು ಎಲೆಕ್ಷನ್ ಇಲ್ಲ ಇಲ್ಲ ಎಲೆಕ್ಷನ್ ಅಲ್ಲ ಇಲ್ಲ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅವ್ರಿಗೆ ಎಕ್ಸಾಮ್ ಒಂದು ಒಂದು ಮಂತ್ ಬಿಫೋರ್ ಒಂದು ತಿಂಗಳು ಬಿಫೋರ್ ಅವ್ರಿಗೆ ಎಕ್ಸಾಮ್ ಮಾಡಲೇಬೇಕು ಒಬ್ಬ ಪೊಲೀಸ್ ಒಬ್ಬ ಆರ್ಮಿಗೆ ಎಷ್ಟು ಟ್ರೈನಿಂಗ್ ಕೊಡ್ತಾರೆ ನೂರು ಟ್ರೈನಿಂಗ್ ಇದೆ ಸರ್ ದುಡ್ಡು ಇದ್ರೆ ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಪ್ರೈಮ್ ಮಿನಿಸ್ಟರ್ ಆಗೋದು ಚೀಪ್ ಮಿನಿಸ್ಟರ್ ಆಗ್ಬೋದು ಅಲ್ಲ ಸರ್ ಪ್ರಾಮಾಣಿಕವಾಗಿ ಅಲ್ಲ ಸರ್ ಒಂದು ಎಲೆಕ್ಷನ್ ನೋಡಿ ದುಡ್ಡು ಒಂದಿದ್ರೆ ಅವ್ನು ಹೆಬ್ಬೆಟ್ಟಾದ್ರೂ ನಿಂತ್ಕೊಬೋದು ಏಜ್ ಬಾರ ಇದ್ರು ನಿಂತ್ಕೊಬೋದು ಇಂಪ್ಲೋಯೆನ್ಸಿರು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಎಲ್ಲಿ ಉದ್ದಾರ ಆಗುತ್ತೆ ಫ್ರಸ್ಟ್ ಎಕ್ಸಾಮ್ ಇಡಬೇಕು ಅವ್ರಿಗೆ ಎಜುಕೇಷನ್ ಬೇಕು ನಮ್ಮ ಪಬ್ಲಿಕ್ ಗೊತ್ತಾಗುತ್ತಲ್ಲ ಪಬ್ಲಿಕ್ ಏಜ್ ಬಾರ ಇದ್ರೆ ಓಟ್ ಹಾಕಬೇಡಿ ಯೂತಿಗೆ ಅವಕಾಶ ಕೊಡಿ ಯೂತು ನಲವತ್ತೈದು ಫಾರ್ಟಿ ಫೈವ್ ಒಳಗಡೆ ಇದ್ರೆ ಅವಕಾಶ ಕೊಡಿ ಅವ್ರು ಎಜುಕೇಟೆಡ ನೋಡಿ ಸರ್ ಎಕ್ಸಾಮಲ್ಲಿ ಕಾಪಿ ಹೊಡಿ ಹಾಂ ಇರಲಿ ಸರ್ ಇಲ್ಲ ಆ ಥರ ಆಗಲ್ಲ ಬಿಡಿ ಗೊತ್ತಾಗುತ್ತೆ ಜನಕ್ಕೆ ಸಿದ್ದರಾಮಯ್ಯ ಸ್ಟೇಜ್ ಆಗಿದೆ ಯಡಿಯೂರಪ್ಪರಿಗೆ ಸ್ಟೇಜ್ ಆಗಿದೆ ಗೊತ್ತಾಗಲ್ವಾ ಒಂದು ಡೈರೆಕ್ಟ್ ಗೊತ್ತಾಗುತ್ತೆ ಇಲ್ಲ ನಿಮ್ಮ ಮೇರೆ ನಾನು ಹೇಳೋದು ಸರ್ ನಿಮ್ಮ ಮೇರದಲ್ಲಿ ತಾಲೂಕ್ ಲೆವೆಲಲ್ಲಿ ವಿಧಾನಸಭಾ ಡಿಸ್ಟಿಕ್ ಲೆವೆಲ್ ಎಂ ಪಿ ನಿಮ್ಮ ಬಂದರೆ ಅವ್ರೇನು ಏನು ಎಜುಕೇಟೆಡು ಎಷ್ಟು ಏಜು ಅವ್ರ ಇನ್ನೆಲೆ ಏನು ಅವ್ರ ದುಡ್ಡು ಒಂಥರ ಇಲ್ಲಾಂದ್ರೆ ಅವರು ಫಿಟ್ನೆಸ್ ಇದ್ದಾರೆ ಫಸ್ಟ್ ಆಫ್ ಆಲ್ ಇವ್ರಿಗೆ ಶುಗರು ಬಿ ಪಿ ಎಲ್ಲ ಇರುತ್ತೆ ಸರ್ ಅವ್ರು ಏರಿಯಾನ ಅವ್ರು ಆ್ಯಕ್ಚುಲಿ ರೌಂಡ್ ಆಗಲ್ಲ ಅವ್ರಿಗೆ ಅವ್ರು ಏರಿಯಾನ ಸುತ್ತ ಹೊಡಿಯೋಕ್ಕಾಗಲ್ಲ ಸರ್ ಅವ್ರಿಗೆ ಅವ್ರನ್ನ ಇಬ್ಬರು ಕರ್ನಾಟಕಕ್ಕೆ ಕುಂಡಿಸ್ಬೇಕು ವಿಧಾನಸಭೆಗೆ ಇಬ್ಬರು ಕರ್ಕೊಂಡ್ಬರ್ಬೇಕು ಎಲ್ಲ ಸರ್ ಅವರು ಪ್ರಮಾಣಿಕವಾಗಿ ಹೋಗಿ ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ ನೀವೇ ಈಗ ಅವ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಏಜ್ ಬಾರ್ ಇರೋರು ಅವರು ಅವರು ಅವ್ರ ಕ್ಷೇತ್ರನೇ ಸುತ್ತಾಡೋಕ್ಕಾಗಲ್ಲ ಸರ್ ಕೈಲಿ ಇನ್ನೆಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಂದು ಏಜ್ ಬಾರರು ಓಟಾಕಬೇಡಿ ಎಜುಕೇಟೆಡ್ ಆಗಿರಬೇಕು ಫಸ್ಟ್ ಹಬ್ಬಲು ಇನ್ನೆಲ್ಲೇ ಪ್ರಾಮಾಣಿಕವಾಗಿರಬೇಕು ಫಸ್ಟ್ ಆಲ್ ಏನಪ್ಪ ಲಂಚ ಅಂಥವ್ರಿಗೆ ದುಡ್ಡು ಕೊಡೋ ಎಂಡ ಅಂತ ಹಂಚೋರಿಗೆ ಹಂಚಿರು ಸಹ ಉಪೇಂದ್ರ ಉಪೇಂದ್ರರು ಬಂದರೂ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಸರ್ ಆದರೂ ಸ್ವಲ್ಪ ಯಾಕೆಂದರೆ ಇಲ್ಲಿ ಯಗ್ಣಗಳು ತಿಮ್ಮಿ ತಿಮ್ಮಿಂಗ್ಳುಗಳು ಇದೆ ಮಾಡೋಕ್ಕಾಗಲ್ಲ ಆದರೆ ಆ ಎಷ್ಟು ಬಳಿಬೇಕು ಅಂದರೆ ಜನನೂ ಚೇಂಜ್ ಆಗುತ್ತೆ ಫಸ್ಟ್ ಆಫ್ ಅಲ್ಲು ಸ್ವಲ್ಪ ಅವಕಾಶನ ಎಂಡ ಕಂಡಕ್ಕೆ ಓಟಿಗೆ ನಮ್ಮನ್ನು ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಬಾಟ್ಲ ಎಂಡೆ ಕೊಟ್ಬಿಡ್ತಾರೆ ಐದು ವರ್ಷ ನಮ್ಮ ಹತ್ತಲ್ಲಿ ದುಡ್ಡನ್ನು ಇಂಗ್ಲೀಷ್ನೋ ಗುಲಾಮ್ ರಾಯ್ ಬಳಸ್ತಿದ್ರೆ ಆ ಥರ ದುಡ್ಸ್ಕೊಳ್ತಾರೆ ಸರ್ ನಾವು ದುಡಿಬೇಕು ಕತೆ ಥರ ಅವರು ಇಂಟಿ ಮಕ್ಕಳು ಸುಖ ಇದ್ದಾರೆ ಇಷ್ಟೇ ಸರ್ ನಡೀತಾರೆ ಅದು ಇಂಡ್ಯಾದಲ್ಲಿ ಇಂಡಿಯಾ ಎಲ್ಲ ಫ ಕಂಟ್ರಿನೂ ಸುತ್ತಾಡ್ಕೊಂಡ್ಬರ್ತಾರೆ ಪ್ರೈಮ್ ಮಿನಿಸ್ಟ್ರುಗಳು ಸಿ ನಮ್ಮ ಕಂಟ್ರಿ ಹಿಂಗೆ ಇದೆ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಫ್ರೀ ಎಜುಕೇಷನ್ ಕೊಡಲಿ ಸರ್ ಎಲ್ಲರೂ ಮಾಡ್ತಾರೆ ಬಡವನಿಗೂ ಸಿಗುತ್ತೆ ಎಜುಕೇಷನ್ಗೂ ಶ್ರೀಮಂತನಿಗೂ ಸಿಗುತ್ತೆ ಅಲ್ವಾ ಆಸ್ಪಿಟ್ಲಿಟಿ ಫ್ರೀ ಮಾಡಲಿ ಇವೆರಡು ಮಾಡಿದ್ರೆ ಆಟೋಮೆಟಿಕ್ ಮೇಲೆ ಬರುತ್ತೆ ಎರಡನೇದು ಬಂದು ದಯವಿಟ್ಟು ನಮ್ಮ ಪಬ್ಲಿಕ್ ಹೇಳೋದಿಷ್ಟೇ ರಾಜಕಾರಣಿ ಮಕ್ಕಳನ್ನ ರಾಜಕಾರಣಿ ಬೆಳೆಸಬೇಡಿ ಯೂತ್ಗೆ ಅವಕಾಶ ಕೊಡಿ ಏಜ್ ಬರಾರೆ ವೋಟ್ ಹಾಕ್ಬೇಡಿ ಇನ್ನೊಂದು ಹೇಳಬೇಕು ಅಂದರೆ ಎಸ್ಪೆಷಲಿ ಕ್ರಿಮಿನಲ್ ಕೇಸ್ ಇರೋರಿಗೆ ಎಷ್ಟೋ ಜನ ಇವಾಗ ಇದ್ದಾರೆ ಎಷ್ಟೋಷ್ಟೋ ಜನ ಕ್ರಿಮಿನಲ್ ಕೇಸ್ಗಳು ಕ್ಲೀನ್ ಚೀಟ್ ತೊಗೊಂಡು ನಿಂತ್ಕೊಂಡಿದ್ದಾರೆ ಎಂ ಪಿ ಎಮ್ ಎಲ್ ಎಗೆ ಎಂಟು ಕೇಸ್ ಕ್ರಿಮಿನಲ್ ಕೇಸ್ ಇದೆ ಅವ್ರು ಅವ್ರು ಹೆಸರು ಹೇಳಲ್ಲ ಸರ್ ಹೆಸರು ಪಾರ್ಟಿ ಬಂದುಬಿಡ್ತಾವಾಗ ಹೆಸರು ಹೇಳೋಣ ಅಂದರೆ ನೀವು ಏ ಬಿ ಜೆ ಪಿ ಕಡೆ ಮಾತಾಡ್ತಾನು ಕಾಂಗ್ರೆಸ್ ಕಡೆ ಅಂತಾರೆ ಪಾರ್ಟಿ ಬೇಡ ಜಾತಿ ಬೇಡ ಸರ್ ಯಾವುದೇ ಕಾರಣಕ್ಕೂ ಎಮ್ ಎಲ್ ಎ ವಿತ್ ಎಂ ಪಿ ಎಲೆಕ್ಷನ್ ನಿಂತ್ಕೊಳೋರ್ಗೆ ಯಾವುದೇ ಕಾರಣಕ್ಕೂ ಅವ್ನು ಕೇಸ್ ಇದೆ ಅಂದರೆ ಅವನ ಮೇಲೆ ಎಲೆಕ್ಷನ್ ನಿಂತ್ಕೊಂಡು ಕೊಡಬಾರ್ದು ಡಿವಿಷನ್ ಎಲೆಕ್ಷನ್ ಡಿಪಾರ್ಟ್ಮೆಂಟು ಅವ್ನಿಗೆ ಅವಕಾಶ ಕೊಡಬಾರ್ದು ಫಸ್ಟ್ ಆಫಲ್ಲು ನಿಮ್ಮ ಮೇಲೆ ಎಷ್ಟು ಕೇಸ್ ಇದೆ ಗೊತ್ತಾಗುತ್ತಲ್ಲ ಸರ್ ಲೀಸ್ಟ್ ತೆಗೆದ್ರೆ ಗೊತ್ತಾಗುತ್ತೆ ಈಗೇನು ಸರ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದೆ ಇವ್ರ ಮೇಲೆ ಎಷ್ಟು ಕೇಸ್ ಇದೆ ಅಂತ ಹೊಡೆದ್ರೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೂ ಎಮ್ ಎಲ್ ಎಂ ಪಿ ಅವ್ರ ಮೇಲೆ ಏನೇ ಕ್ರಿಮಿನಲ್ ಕೇಸ್ ಇದ್ದರೆ ಅವ್ನು ದಯವಿಟ್ಟು ಹೋಗ ಅವಕಾಶ ಕೊಡಬಾರ್ದು ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಕಾನೂನು ಬದಲಾಗಬೇಕು ಒಂದು ಎರಡನೇದು ಬಂದು ನಿಲ್ಲೇ ಅವಕಾಶನೇ ಕೊಡಬಾರ್ದು ಸಿಗ್ತಾ ಇದೆ ಅದನ್ನೇ ಹೇಳ್ತಾ ಇರೋದು ಕ್ಲೀನ್ ಚಿಟ್ ತೊಗೊತಾರೆ ಸರ್ ಲಾಯರ್ ಮುಖಾಂತರ ದುಡ್ಡು ಹೊಡಿತಾರೆ ಜಡ್ಜ್ಗಳ್ನೇ ಕೊಂಡ್ಕೊಂಬಿಡ್ತಾರೆ ಅವ್ರು ಕ್ಲೀನ್ ಚಿಟ್ ತೊಗೊತಾರೆ ಅದೇ ಸರ್ ಆರೋಪ ಇದ್ರೇ ಹೇಳ್ತಾ ಇರೋದು ಅಪರಾಧಿ ಆಗೋ ಆಗಲ್ಲ ಸರ್ ಅವರು ಯಾವುದೇ ಕಾರಣಕ್ಕೂ ಆಗಲ್ಲ ಜಡಜ್ನೆ ಅಂಥ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ರಾಜಕಾರಣಿಗಳು ಯಾರೂ ಜೈಲಿಗೆ ಹೋಗಿಲ್ಲ ಅವ್ರ ಅಪರಾಧಿಗಳಾಗಿಯೂ ಇಲ್ಲ ಅಪರಾಧಿ ಕೇಸ್ ಫೈಲ್ ಮಾಡೋದಕ್ಕೆ ಮುಂಚೆನೇ ಅವ್ರ ಮೇಲೆ ಎಫ್ ಐ ಆರ್ ಆಗೋದು ಮುಂಚೆ ಆಲ್ರೆಡಿ ಇದು ಬಂದಿರ್ತದೆ ಬೇಲ್ ಸಿಕ್ಕಿರುತ್ತೆ ಅಲ್ಲವರಾ ಈ ನಾನು ನೀನೇನೋ ಮಾಡಿದ್ರೆ ಇಮಿಡಿಯೇಟ್ಲಿ ಇರ್ತೀನಿ ರಾಮನಗರ ಜೈಲಿದ್ರೆ ಪರಪ್ನಗರ ಇರ್ತೀನಿ ನಾನೇನು ತಪ್ಪು ಮಾಡಿದ್ರೆ ಆದ್ರೆ ಅವ್ರು ತಪ್ಪು ಮಾಡೋದು ಮುಂಚೆ ಎಫ್ ಐ ಆರ್ಗೆ ಮುಂಚೆ ಅಲ್ಲಿ ಎಲ್ಲರೂ ಫೋನ್ ಹಾಕಿರ್ತಾರೆ ಅವ್ರಿಗೆ ಅಕಸ್ಮಾತ್ ಎಫ್ ಐ ಆರ್ ಹಾಕಿದ್ದೇ ಹಿಂದೆ ಇಮ್ಮಿಡಿಯೆಟ್ಲಿ ಒಂದು ಟ್ವೆಂಟಿ ಫೋರ್ ಇಲ್ಲ ನಾನು ಅಟ್ಲೀಸ್ಟ್ ಅಲ್ಲ ಬರಲ್ಲ ಅವ್ರು ಸಿಕ್ಕಿರುತ್ತೆ ಅಲ್ಲವರಾ ಇಷ್ಟು ನಾನು ಹೇಳಬಲ್ಲೆ ಸರ್ ಅಷ್ಟೇ